ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನ್ ರಜನಿ. ನೀವೆಲ್ಲ ನೋಡ್ತಾ ಇದ್ದೀರಾ ಹೇಗೆ ಡಿವಾಸ್ ಮತ್ತು ಡಿವಾಸ್ ಅಭಿಮಾನಿಗಳು, ಕಿಚ್ಚ ಸುದೀಪ್ ಮತ್ತು ಅವರ ಅಭಿಮಾನಿಗಳು. ರಾಕಿಂಗ್ ಸ್ಟಾರ್ ಯಶ್ ಮತ್ತು ಅವರ ಅಭಿಮಾನಿಗಳು ಸಹ ಎಲ್ಲರೂ ಒಟ್ಟಾಗಿ ಸೇರಿ ಸಮಾಜದ ಸೇವೆ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಅಂದಹಾಗೆ ಎಲ್ಲಿ ಈ ಸ್ಪಾಟ್ ಅಂತ ಗೊತ್ತಿಲ್ಲ, ಬ್ಯಾಕ್ ಸೈಡ್ ನೋಡಿದ್ರೆ ದಾವಣಗೆರೆ ಅಂತ ಕಾಣಿಸ್ತಾ ಇದೆ. ಸೊ ಯಶ್ ಅವರ ಅಭಿಮಾನಿಗಳು ಜನರ ಹಸಿವನ್ನು ನೀಗಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನನ್ನ ಹತ್ರ ಜಾಸ್ತಿ ಫುಟೇಜಸ್ ಇಲ್ಲ, ಸಿಕ್ಕಿದಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಸುದ್ದಿ ಏನಪ್ಪ ಅಂದರೆ, ಕರೋನಾ ವೈರಸ್ ವಿರುದ್ಧ ಹೋರಾಡಲು ಈಗಾಗಲೇ ಸಾಕಷ್ಟು ಮಂದಿ ಕೈ ಜೋಡಿಸಿದ್ದಾರೆ. ಉದ್ಯಮಿಗಳು, ಟ್ರಸ್ಟ್ಗಳು ಸೇರಿದಂತೆ ಎಲ್ಲ ಚಿತ್ರರಂಗದ ಸೆಲೆಬ್ರಿಟಿಗಳು ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಿದ್ದಾರೆ. ಇದಕ್ಕೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಕೂಡ ಹೊರತಾಗಿಲ್ಲ. ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಹ ಕರೋನಾ ವಿರುದ್ಧ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಎಂದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಂತಹ ಪುನೀತ್ ರಾಜ್ಕುಮಾರ್ ಅವರು ಕೋವಿಡ್ ಪರಿಹಾರ ನಿಧಿಗೆ 50 ಲಕ್ಷ ದೇಣಿಗೆಯನ್ನು ನೀಡಿದ್ದಾರೆ. ಇನ್ನು ಅಭಿಮನ್ಯು ಅಲಿಯಾಸ್ ನಿಖಿಲ್ ಕುಮಾರಸ್ವಾಮಿ ಅವರು ಸಿನಿ ಕಾರ್ಮಿಕ ವರ್ಗ ಹಾಗೂ ಧಾರಾವಾಹಿಗಳಲ್ಲಿ ಕೆಲಸ ಮಾಡೋ ದಿನಗೂಲಿ ಕಾರ್ಮಿಕರಿಗೆ 37 ಲಕ್ಷ ನೀಡಿದ್ದಾರೆ. ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ನೀವು ಅವ್ರದ್ದು ಮಾತ್ರ ಸ್ಟೋರಿ ಮಾಡಲಿಲ್ಲ ಅಂತ ಕಂಪ್ಲೇಂಟ್ ಮಾಡೋ ಬದಲು ಒಂದಷ್ಟು ಫುಟೇಜಸ್ಸು, ಒಂದಷ್ಟು ವೀಡಿಯೋಗಳಿದ್ರೆ ರಜನಿ ಎಕ್ಸ್ಪ್ರೆಸ್ ಇನ್ಸ್ಟಾಗ್ರಾಮ್ ಕಳಿಸ್ಕೊಡಿ, ಎಲ್ಲರದ್ದು ಸ್ಟೋರಿ ಮಾಡ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಇದಾಯಿತು ಯಕ್ಷರದ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದೆ ವೀಡಿಯೋಗೊಂದು ಲೈಕ್ ಕೊಟ್ಟು ಆದಷ್ಟು ಇಸು ದಿನ ಎಲ್ಲ ಅಭಿಮಾನಿಗಳಿಗೂ ಸೆಂಡ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.